ಮಲೆನಾಡಿನಲ್ಲಿರೋ ಮಳೆ ದೇವರ ಮನೆ ಇದು ಕಿಗ್ಗ. ಹೌದು, ಈ ಕಿಗ್ಗ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಕಿಗ್ಗ ಅನ್ನೋ ಹೆಸರು ಮೂಲದಲ್ಲಿ ಕಗ್ಗ ಎಂದಾಗಿತ್ತು. ಕಗ್ಗ ಅನ್ನೋ ಹೆಸರನ್ನ ನೀವು ಮಂಕುತಿಮ್ಮನ ಕಗ್ಗ ಎಂಬಲ್ಲಿ ಕೇಳಿರಬಹುದು. ಕಗ್ಗ ಅಂದರೆ ಅರ್ಥವಿಲ್ಲದ್ದು ಅನ್ನೋ ಅರ್ಥ ಬರುತ್ತೆ. ಅರೆ, ಹಾಗಿದ್ರೆ ಈ ಊರಿಗೂ ಈ ಅರ್ಥಕ್ಕೂ ಏನು ಸಂಬಂಧ ಅಂತ ನೋಡ್ತಾ ಹೋದ್ರೆ ಇದರ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕಥೆ ಇದೆ. ದಟ್ಟ ಅರಣ್ಯದ ಮಡಿಲಲ್ಲಿರುವ ಕಿಗ್ಗ ಋಷ್ಯಶೃಂಗ ಮುನಿಗಳ ಪುಣ್ಯಕ್ಷೇತ್ರ. ಋಷ್ಯಶೃಂಗರ ಬಗ್ಗೆ ಹೇಳೋ ಮೊದಲು ಅವರ ತಂದೆ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಶೃಂಗೇರಿಯಲ್ಲಿರುವ ಮಲಹಾನಿಕರೇಶ್ವರ ದೇವಾಲಯ ಅಥವಾ ಮಲ್ಲಪ್ಪನ್ ಬೆಟ್ಟ ಅಂದರೆ ಎಲ್ರಿಗೂ ಗೊತ್ತಾಗಬಹುದು. ಇದು ಋಷ್ಯಶೃಂಗರ ತಂದೆ ವಿಭಾಂಡಕ ಮಹರ್ಷಿ ನೆಲೆಸಿರುವಂತಹ ಪವಿತ್ರವಾದ ನೆಲ. ವಿಭಾಂಡಕ ಮಹರ್ಷಿಯ ತಂದೆ ಕಶ್ಯಪ ಬ್ರಹ್ಮ. ತಮ್ಮ ತಂದೆ ಕಶ್ಯಪ ಬ್ರಹ್ಮರ ಮಾತಿನಂತೆ ವಿಭಾಂಡಕ ಮುನಿಗಳು ಸುದೀರ್ಘವಾದ ತಪಸ್ಸನ್ನಾಚರಿಸ್ತಾರೆ. ಈ ತಪಸ್ಸಿನ ತೀವ್ರತೆಗೆ ವಿಭಾಂಡಕರಿಂದ ಅಗ್ನಿಯ ಜ್ವಾಲೆಗಳು ಉತ್ಪತ್ತಿಯಾಗುತ್ತೆ. ಇತ್ತ ದೇವಲೋಕದ ಇಂದ್ರನಿಗೆ ಈ ಮುನಿಗಳು ಇಂದ್ರ ಪದವಿಗಾಗಿ ತಪಸ್ಸು ಮಾಡ್ತಿರಬಹುದೇನೋ ಎಂಬಂತಹ ಆತಂಕ ಉಂಟಾಗುತ್ತೆ. ಆದ್ರಿಂದ ಈ ತಪಸ್ಸನ್ನ ಭಂಗಗೊಳಿಸಲು ಊರ್ವಶಿಯನ್ನ ಭೂಲೋಕಕ್ಕೆ ಕಳಿಸ್ತಾರೆ. ಸೌಂದರ್ಯಕ್ಕೆ ಅನುರೂಪದಂತಿರುವ ಊರ್ವಶಿಯನ್ನ ಕಂಡು ವಿಭಾಂಡಕರ ಮನಸ್ಸು ಚಂಚಲಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ವಿಭಾಂಡಕರ ತಪೋಭಂಗವಾಗಿ ವೀರ್ಯಸ್ಖಲನವಾಗುತ್ತೆ. ಆ ರೇತಸ್ಸನ್ನ ಅವರು ತುಂಗಾ ನದಿಯಲ್ಲಿ ಹರಿಬಿಡ್ತಾರೆ. ಆ ರೇತಸ್ಸಿದ್ದ ನೀರನ್ನ ಒಂದು ಹೆಣ್ಣು ಜಿಂಕೆ ಕುಡಿದು ಬಿಡುತ್ತೆ. ಜಿಂಕೆಯ ಗರ್ಭ ಹಾಗೂ ಋಷಿಯ ರೇತಸ್ಸಿನಿಂದ ಜನಿಸಿದ ಕಾರಣಕ್ಕಾಗಿ ಆ ಮಗುವಿಗೆ ತಲೆಯಲ್ಲಿ ಕೋಡುಗಳಿರುತ್ತೆ. ಆ ಮಗುವೆ ಋಷ್ಯಶೃಂಗ. ಇತ್ತ ವಿಭಾಂಡಕ ಮುನಿಗಳ ತಪಸ್ಸು ಊರ್ವಶಿಯನ್ನ ಕಂಡು ಭಂಗವಾಗಿದ್ರಿಂದ ಋಷ್ಯಶೃಂಗರನ್ನ ಸ್ತ್ರೀಯರ ಸಂಪರ್ಕವಿಲ್ಲದೆ ಬೆಳೆಸ್ತಾರೆ. ಋಷ್ಯಶೃಂಗರೂ ಸಹ ತಪಸ್ಸನ್ನಾಚರಿಸ್ತಾರೆ. ಈ ಹಿಂದೆ ತಂದೆ ವಿಭಾಂಡಕರ ತಪೋಭಂಗ ಮಾಡಲು ಊರ್ವಶಿಯನ್ನ ಕಳಿಸಿದ್ದ ಇಂದ್ರ ಮಗ ಋಷ್ಯಶೃಂಗರ ತಪಸ್ಸಿಗೆ ಒಲಿದು ಬಿಡ್ತಾರೆ. ನೀನು ಕರೆದಲ್ಲಿ ಮಳೆಯಾಗಲಿ, ವರುಣನ ಒಲಿಸುವ ಗುರು ನೀನಾಗು ಎಂದು ಇಂದ್ರ ವರವನ್ನ ಕೊಡ್ತಾರೆ. ಇದೇ ಕಾರಣಕ್ಕೆ ಇಂದಿಗೂ ಸಹ ಮಳೆ ಇರದೆ ಅನಾವೃಷ್ಟಿಯಾದಾಗ, ಬರಗಾಲ ಬಂದಾಗ ಮಳೆಗಾಗಿ ಮೊದಲು ಪ್ರಾರ್ಥಿಸುವುದು ಮಳೆ ದೇವರಾದ ಇದೇ ಋಷ್ಯಶೃಂಗನನ್ನೇ. ಹೀಗಿರುವಾಗ ಈಗಿನ ಬಿಹಾರದ ಅಂಗರಾಜ್ಯದಲ್ಲಿ ರೋಮಪಾದ ರಾಜನಾಗಿರ್ತಾನೆ. ಆ ಪ್ರದೇಶದಲ್ಲಿ ಬರಗಾಲ ಬಂದಿರುತ್ತೆ. ಈ ಸಮಯದಲ್ಲಿ ನಾರದರ ಸಲಹೆಯಂತೆ ಋಷ್ಯಶೃಂಗ ಮುನಿಗಳಿಂದ ಮಾತ್ರವೇ ಈ ಸಮಸ್ಯೆಗೆ ಪರಿಹಾರ ಸಾಧ್ಯವೆಂದು ಅವರನ್ನ ಅಂಗದೇಶಕ್ಕೆ ಕರೆತರುವ ಯೋಜನೆಯನ್ನ ಮಾಡಲಾಗುತ್ತೆ. ಹೀಗೆ ಅವರನ್ನ ಕರೆತರಲೆಂದು ನಾರಿಯರನ್ನ ಕಳುಹಿಸಲಾಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ, ಹೀಗೆ ಬಂದ ನಾರಿಯರು ಈಗಿನ ಕೊಪ್ಪದ ಬಳಿ ಇರುವಂತಹ ನಾರ್ವೆ ಎಂಬಲ್ಲಿ ಬಿಡಾರ ಹೂಡ್ತಾರೆ. ಅದು ನಾರಿಯರ ಆಶ್ರಮವೆಂದು ಕರೆಯಲ್ಪಟ್ಟಿದ್ದು ಮುಂದೆ ಜನರ ಬಾಯಿಂದ ಬಾಯಿಗೆ ಹೋಗಿ ನಾರ್ವೆ ಎಂದಾಯಿತು. ಈ ನಾರಿಯರಲ್ಲಿ ವೈಶಾಲಿ ಎಂಬುವವಳು ಋಷ್ಯಶೃಂಗರ ತಂದೆ ವಿಭಾಂಡಕರು ಇಲ್ಲದೆ ಇರುವ ಸಮಯದಲ್ಲಿ ಋಷ್ಯಶೃಂಗರನ್ನ ಕರೆ ತರುವಲ್ಲಿ ಯಶಸ್ವಿಯಾಗ್ತಾಳೆ. ಋಷ್ಯಶೃಂಗರು ಅಂಗದೇಶವನ್ನ ಪ್ರವೇಶಿಸಿದ ಕೂಡಲೇ ಮಳೆಯಾಗ್ಬಿಡುತ್ತೆ. ಇದರಿಂದ ಸಂತುಷ್ಟನಾದ ರೋಮಪಾದ ತನ್ನ ದತ್ತು ಮಗಳಾದಂತಹ ಶಾಂತಾಳನ್ನ ಋಷ್ಯಶೃಂಗರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಈ ಶಾಂತ ಶ್ರೀರಾಮನ ಅಕ್ಕ ಅಂದ್ರೆ ದಶರಥನ ಮಗಳು ಎನ್ನುವಂತಹ ಪುರಾಣದ ಕಥೆಯೂ ಇದೆ. ಆ ಸಮಯದಲ್ಲಿ ದಶರಥನಿಗೆ ಗಂಡು ಮಕ್ಕಳ ಜನನವಾಗಿರಲ್ಲ. ಋಷ್ಯಶೃಂಗರ ಶಕ್ತಿಯ ಬಗ್ಗೆ ಕೇಳಿದ್ದ ದಶರಥ ಇವರಿಂದ ಪುತ್ರಕಾಮೇಷ್ಟಿ ಯಾಗ ಮಾಡಿಸಿದ ನಂತರ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನವಾಗುತ್ತೆ. ಇತ್ತ ತಂದೆಯ ಅನುಮತಿ ಇಲ್ಲದೆ ಮದುವೆಯಾದ ಋಷ್ಯಶೃಂಗ ಶೃಂಗೇರಿಗೆ ಮರಳಿದಾಗ ವಿಭಾಂಡಕ ಮುನಿಗಳು ತಮ್ಮ ಅನುಮತಿ ಇಲ್ಲದೆ ಮದುವೆಯಾದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನರಸಿಂಹ ಪರ್ವತದಲ್ಲಿ ತಪಸ್ಸನ್ನಾಚರಿಸುವಂತೆ ಹೇಳ್ತಾರೆ.
ಇತ್ತ ವಿಭಾಂಡಕರು ಹಿಂದೊಮ್ಮೆ ತಮ್ಮ ತಪಸ್ಸಿಗೆ ಮೆಚ್ಚಿ ಉದ್ಭವವಾದ ಮಲಹಾನಿಕರೇಶ್ವರ ಲಿಂಗದ ಬಳಿ ತಪಸ್ಸನ್ನಾಚರಿಸ್ತಾರೆ. ಅತ್ತ ಶಾಂತ ಸಮೇತ ಋಷ್ಯಶೃಂಗರು ನರಸಿಂಹ ಪರ್ವತದಲ್ಲಿ ತಪಸ್ಸನ್ನಾಚರಿಸ್ತಾರೆ. ಏಕಕಾಲಕ್ಕೆ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಈ ಸಮಯದಲ್ಲಿ ವಿಭಾಂಡಕರು ನನ್ನನ್ನ ನಿನ್ನೊಳಗೆ ಐಕ್ಯ ಮಾಡಿಕೋ ಎಂದು ಕೇಳಿಕೊಳ್ತಾರೆ. ಆದರೆ ಇತ್ತ ಮಗ ಋಷ್ಯಶೃಂಗ ಶಿವ ಪ್ರತ್ಯಕ್ಷನಾದ ಖುಷಿ ಮತ್ತು ಧಾವಂತಕ್ಕೆ ಈಶ್ವರ ನಿನಗೇನು ವರಬೇಕು ಕೇಳು ಎಂದಾಗ ನೀನು ನನ್ನೊಳಗೆ ಐಕ್ಯನಾಗು ಎಂದು ಬಿಡ್ತಾರೆ. ಕೇಳಿದ್ದೆಲ್ಲವನ್ನು ಕೊಡೋ ದೇವ್ರು ಅಂದ್ರೆ ಶಿವ ಅಂತ ಹೇಳ್ತಾರೆ. ಈಗಲೂ ಸಹ ಋಷ್ಯಶೃಂಗರು ಅರ್ಥವಿಲ್ಲದ ವರವನ್ನ ಕೇಳಿದಾಗ ಶಿವ ತಥಾಸ್ತು ಅಂದುಬಿಡ್ತಾನೆ. ಇದೇ ಕಾರಣಕ್ಕೆ ಮಲಹಾನಿಕರೇಶ್ವರ ದೇವಾಲಯದಲ್ಲಿ ಶಿವನೇ ಪ್ರಧಾನವಾದರೆ ಕಿಗ್ಗಾದ ಋಷ್ಯಶೃಂಗೇಶ್ವರ ದೇವಾಲಯದಲ್ಲಿ ಋಷ್ಯಶೃಂಗರೇ ಪ್ರಧಾನವಾಗ್ತಾರೆ. ಹೀಗೆ ಶಿವನನ್ನ ಕಂಡ ಧಾವಂತದಲ್ಲಿ ಅರ್ಥವಿಲ್ಲದ ವರವನ್ನ ಕೇಳಿದ ಕಾರಣಕ್ಕಾಗಿ ಅದು ಕಗ್ಗ ಎಂದಾಯಿತು. ನಂತರದಲ್ಲಿ ಜನರು ಬಳಸುತ್ತಾ ಹೋದಂತೆ ಈಗಿರುವ ಕಿಗ್ಗ ಎಂಬ ಹೆಸರು ಬಂತು ಎಂಬ ಕಥೆ ಇದೆ. ಇನ್ನೊಂದು ವಿಶೇಷ ಅಂತಂದ್ರೆ, ನೀವು ಕಿಗ್ಗ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಗಮನಿಸಿರಬಹುದು, ಋಷ್ಯಶೃಂಗ ದೇವಾಲಯದ ಮುಂಭಾಗದಲ್ಲಿರುವ ನಂದಿಗೆ ಬೆಣ್ಣೆ ಸೇವೆ ಮಾಡಿಸುವುದರಿಂದ ಮಕ್ಕಳು ಹಠ ಮಾಡೋದನ್ನ ಕಡಿಮೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಕಿಗ್ಗ ಋಷ್ಯಶೃಂಗ ದೇವಾಲಯವು ಶೃಂಗೇರಿಯ ಶಾರದಾಂಬಾ ಪೀಠದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಜೊತೆಗೆ ಈ ಕಿಗ್ಗ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿ ಸಿರಿಮನೆ ಜಲಪಾತವು ಜನರಿಗೆ ಆಕರ್ಷಣೀಯ ಸ್ಥಳವಾಗಿದೆ.